ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಒಂದು ಚೈನೀಸ್ ಡಿಶ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಚೈನೀಸ್ ಅವರು ಸಾಮಾನ್ಯವಾಗಿ ಪನ್ನೀರ್ ಚಿಲ್ಲಿ ಅಂತ ಕರೀತಾರೆ. ನಾನು ಅದಕ್ಕೆ ಸ್ವಲ್ಪ ಹೆಸರು ಚೇಂಜ್ ಮಾಡಿದ್ದೀನಿ. ನಾನಿಟ್ಟಿರೋ ಹೆಸರು ಏನಪ್ಪ ಅಂದರೆ ಪನ್ನೀರ್ ಮಿರ್ಚಿ ಮೊಹರಾ ಅಂತ. ಮೊಹರಾ ಅಂದರೆ ಸ್ಟ್ಯಾಂಪ್, ಇದು ನಮ್ಮದು ಟ್ರೇಡ್ ಮಾರ್ಕ್ ಅಂತ ತೋರಿಸೋಕ್ಕೆ ಪನ್ನೀರ್ ಮಿರ್ಚಿ ಮೊಹರಾ ಅಂತ ಹೆಸರಿಟ್ಟಿದ್ದೀನಿ. ಓಕೆ, ಈ ಪನ್ನೀರ್ ಮಿರ್ಚಿ ಮೊಹರಾ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಂಬಿಡೋಣ. ಮೊದಲನೇದಾಗಿ ನಾನು ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಕಾರ್ನ್ ಫ್ಲೋರ್, ಸುಮಾರು ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಬಡಿಸ್ತೀನಿ. ದೊಡ್ಡ ದೊಡ್ಡದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ದೊಡ್ಡ ದೊಡ್ಡದಾಗಿ ಹೆಚ್ಚಿರ್ತಕ್ಕಂಥ ದೊಣ್ಣೆ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹೂವು, ಉದ್ದುದ್ದಕ್ಕೆ ಹೆಚ್ಚಿರೋ ಹಸಿ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಶುಂಠಿ, ಕರಿಬೇವಿನ ಸೊಪ್ಪು, ಮಸಾಲೆಗಳಿಗೆ ಸ್ವಲ್ಪ ಶೆಜ್ವಾನ್ ಸಾಸ್, ಸ್ವಲ್ಪ ಚಿಲ್ಲಿ ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ಹಚ್ಚಿಮೆಣಸಿನ ಪುಡಿ, ವೈಟ್ ಪೆಪ್ಪರ್ ಪೌಡರ್, ಅಜಿನೋ ಮೊಟೊ, ವೆನಿಗರ್ ಮತ್ತು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಈಗ ಈ ಪನ್ನೀರ್ ಮಿರ್ಚಿ ಮೊಹರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಹಿಟ್ಟು ಕಲಸ್ಕೋಬೇಕು. ಆ ಬೌಲ್ಗೆ ಕಾರ್ನ್ ಫ್ಲೋರ್ ಹಾಕ್ತೀನಿ, ಒಂದು ಕಪ್ಪು ಕಾರ್ನ್ ಫ್ಲೋರು. ಇದಕ್ಕೆ ಸುಮಾರು ಕಾಲು ಕಪ್ಪಷ್ಟು ಮೈದಾ ಹಿಟ್ಟು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಹಚ್ಚಿಮೆಣಸಿನ ಪುಡಿ, ಒಂದು ಚೂರು ಅಜಿನೋಮೋಟೊ. ಇದನ್ನು ಬಜ್ಜಿ ಕರಿಯೋ ಹದಕ್ಕೆ ಕಲಸ್ಕೋಬೇಕು. ಇದಕ್ಕೆ ನಾವು ಪನ್ನೀರ್ ಹಾಕೋಣ. ಈಗ ಇದನ್ನು ನೀಟಾಗಿ ಬಜ್ಜಿ ಥರ ಕರ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಕರಿಬೇಕು. ಈಗ ಇದೇ ಎಣ್ಣೆಗೆ ನಾನೇನು ಮಾಡ್ತೀನಿ ಅಂದರೆ ಈರುಳ್ಳಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿನ ಹಾಕಿ ಕರಿದು ಬಿಡ್ತೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ದೊಣ್ಣೆ ಮೆಣಸಿನ್ಕಾಯಿ ಕೂಡ ಆಲ್ಮೋಸ್ಟು ಹಸಿರು ಬಣ್ಣ ಹೋಗಿ ಬಿಳಿ ಬಣ್ಣ ಆಗೋ ಲೆವೆಲ್ಗೆ ಬರುತ್ತೆ, ಅಲ್ಲಿ ತನಕ ಅದನ್ನು ಕರಿಬೇಕು. ಇದನ್ನು ನಾವು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಓಕೆ, ಈಗ ನೆಕ್ಸ್ಟು ಒಂದು ಮಸಾಲೆ ಮಾಡಬೇಕು. ಓಕೆ, ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಓಕೆ, ಇದಕ್ಕೆ ಫಸ್ಟು ಮೆಣಸಿನಕಾಯಿ ಹಾಕೋಣ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಈಗ ಇದಕ್ಕೆ ಕರಿಬೇವು ಹಾಕೋಣ. ಮತ್ತು ಪುಡಿಗಳು ಹಾಕೋಣ, ಹಚ್ಚಿಮೆಣಸಿನ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ, ವೈಟ್ ಪೆಪ್ಪರ್ ಪೌಡರು ಒಂದು ಅರ್ಧ ಸ್ಪೂನು, ಒಂದು ಚೂರು ಅಜಿನೋಮೊಟೊ, 2 ಟೇಬಲ್ ಸ್ಪೂನು ಮೊಸರು. ಇದಕ್ಕೆ ಸಾಸ್ಗಳು ಹಾಕೋಣ. ಮೊದಲನೇದಾಗಿ ಶೆಜ್ವಾನ್ ಸಾಸ್ 1 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ ಸಾಸ್ ಅರ್ಧ ಟೇಬಲ್ ಸ್ಪೂನ್, ಟೊಮ್ಯಾಟೊ ಸಾಸ್ ಅರ್ಧ ಟೇಬಲ್ ಸ್ಪೂನ್, ಆಮೇಲೆ ವೆನಿಗರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೊಂಚೂರು ನೀರು ಹಾಕಬೇಕು. ಈಗ ಇದಕ್ಕೆ ನಾವು ಕರೆದಿಟ್ಟಿರ್ಕೊಂಡದ ಬಜ್ಜಿ ಹಾಕೋಣ, ಪನ್ನೀರ್ ಬಜ್ಜಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಆಹಾ, ಈಗ ನಾವು ಕರೆದಿರುವ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದು ರೆಡಿಯಾಗಿದೆ. ಇದರ ಮೇಲೆ ಸ್ಪ್ರಿಂಗ್ ಆನಿಯನ್ ಉದುರಿಸೋಣ. ಇದು ಈರುಳ್ಳಿ ಹೂವು ಸಣ್ಣದಾಗಿ ಕಟ್ ಮಾಡಿರೋದು, ಇದು ಒಂದು ಒಳ್ಳೆ ರುಚಿ ಕೊಡುತ್ತೆ. ಓಕೆ, ಇದನ್ನು ಆಫ್ ಮಾಡಿದ್ರೆ ರೆಡಿ ತಿನ್ನಕ್ಕೆ. ಪನ್ನೀರ್ ಮಿರ್ಚಿ ಮೊಹರಾ ರೆಡಿ. ಪನ್ನೀರ್ ಮಿರ್ಚಿ ಮೊಹರಾ ಬೇಕಾಗುವ ಪದಾರ್ಥಗಳು: ಪನ್ನೀರ್, ಕಾರ್ನ್ಫ್ಲೋರ್, ಮೈದಾ, ದಪ್ಪಗೆ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ,
ಕರಿಬೇವು ಸೆಜ್ವಾನ್ ಸಾಸ್ ರೆಡ್ ಚಿಲ್ಲಿ ಸಾಸ್ ಟೊಮ್ಯಾಟೋ ಸಾಸ್ ಹಚ್ಚಮೆಣಸಿನ ಪುಡಿ ವೈಟ್ ಪೆಪ್ಪರ್ ಪೌಡರ್ ಅಜಿನೋಮೋಟೊ ವಿನಿಗರ್ ಮೊಸರು ಉಪ್ಪು ಮತ್ತು ಎಣ್ಣೆ ಮಾಡುವ ವಿಧಾನ ಬೌಲ್ಗೆ ಕಾರ್ನ್ ಫ್ಲೋರ್ ಮೈದಾ ಉಪ್ಪು ಹಚ್ಚಮೆಣಸಿನ ಪುಡಿ ಚಿಟಿಕೆ ಅಜಿನೋಮೋಟೊ ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ ಅದರಲ್ಲಿ ಪನ್ನೀರನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿಯಿರಿ ನಂತರ ದಪ್ಪಗೆ ಹೆಚ್ಚಿದ ಈರುಳ್ಳಿ ಮತ್ತು ಕ್ಯಾಪ್ಸಿಕಂ ಅನ್ನು ಹೊಂಬಣ್ಣಕ್ಕೆ ಕರಿದಿಡಿ ಪ್ಯಾನ್ ಗೆ ಎಣ್ಣೆ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಬಾಡಿಸಿ ಅದಕ್ಕೆ ಕರಿಬೇವು ಹಚ್ಚಮೆಣಸಿನ ಪುಡಿ ವೈಟ್ ಪೆಪ್ಪರ್ ಪೌಡರ್ ಅಜಿನೋಮೋಟೊ ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ಸೆಜ್ವಾನ್ ಸಾಸ್ ರೆಡ್ ಚಿಲ್ಲಿ ಸಾಸ್ ಟೊಮ್ಯಾಟೋ ಸಾಸ್ ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಕರಿದ ಪನ್ನೀರು ಈರುಳ್ಳಿ ಕ್ಯಾಪ್ಸಿಕಂ ಸ್ಪ್ರಿಂಗ್ ಆನಿಯನ್ ಹಾಕಿ ಚೆನ್ನಾಗಿ ಕಲಸಿದರೆ ಪನ್ನೀರ್ ಮಿರ್ಚಿ ಮೊಹರ ಸವಿಯಲು ಸಿದ್ಧ.